ಇನ್ನು ಪ್ರಿಯಾಂಕರ್ಗೆ ಯಶಸ್ಸಿಗೆ ಹಿರಿಯ ಐಎಎಸ್ ಅಧಿಕಾರಿ ಅಂಜುಮ್ ಪರ್ವೇಜ್ ಕಾರಣ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಂಜುಮ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಈಗಾಗಲೇ ಪ್ರಿಯಾಂಕರ್ಗೆ ಅವರು ಸುಮಾರು 117% ಈಗಾಗಲೇ ಸಾಕಷ್ಟು ಮಿನಿಸ್ಟರ್ಗಳ ಪೈಕಿ ಪ್ರಥಮ ಸ್ಥಾನದಲ್ಲೂ ಕೂಡ ಇದ್ದಾರೆ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮುಂಚೂಣಿಯಲ್ಲಿದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರ ಯಶಸ್ಸಿಗೆ ಅವರ ಹಿಂದೆ ನಿಂತು ಕೆಲಸ ಮಾಡಿರುವಂತಹ ಒಬ್ಬ ದಕ್ಷ ಅಧಿಕಾರಿ ಅಂದರೆ ಅದು ಅಂಜುಮ್ ಪರ್ವೇಜ್ ಅವರೇ ಇವರ ಯಶಸ್ಸಿಗೆ ಕಾರಣ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಅಂಜುಮ್ ಪ್ರಧಾನ ಅಂಜುಮ್. ಹಾಗಾಗಿ ಇನ್ನು 1994 ಬ್ಯಾಚ್ನ ಹಿರಿಯ ದಕ್ಷ ಅಧಿಕಾರಿಯಾಗಿದ್ದಾರೆ ಅಂಜುಮ್ ಪರ್ವೇಜ್ ಅವರು. ಇನ್ನು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸಚಿವರಿಗೆ ಉಮಾ ಮಹದೇವನ್ ಕೂಡ ಬಲ ಕೊಟ್ಟಿದ್ದಾರೆ. ಉಮಾ ಮಹದೇವನ್ ಜೊತೆಗೆ ಅಂಜುಮ್ ಪರ್ವೇಜ್ ಇವರಿಬ್ಬರೂ ಕೂಡ ಒಂದು ಸಪೋರ್ಟ್ ಕೊಟ್ಟಿರೋದ್ರಿಂದ ಪ್ರಿಯಾಂಕ್ ಖರ್ಗೆ ಅವರು ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪಂಚಾಯತ್ ರಾಜ್ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಉಮಾ ಮಹದೇವನವರು ಅವರ ಬೆಂಬಲವೂ ಇಲ್ಲಿ ಸಿಕ್ಕಿದೆ. ಅದರ ಜೊತೆಗೆ ಅಂಜುಮ್ ಪರ್ವೇಜ್ ದಕ್ಷ ಅಧಿಕಾರಿಯವರು. ಹಾಗಾಗಿ ಈ ದಕ್ಷ ಅಧಿಕಾರಿ ಅಂಜುಮ್ ಪರ್ವೇಜ್ ಅವರು ಪಂಚಾಯತ್ ರಾಜ್ ಇಲಾಖೆಯಲ್ಲಿರುವಂತಹ ಉಮಾ ಮಹದೇವನ್ ಅವರ ಒಂದು ಸಪೋರ್ಟ್ನಿಂದ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಬೆಸ್ಟ್ ಮಿನಿಸ್ಟರ್ಗಳ ಲಿಸ್ಟಲ್ಲಿ ನಿಲ್ತಾ ಇದ್ದಾರೆ. ಹಾಗಾಗಿ ಇವರಿಬ್ಬರ ಸಪೋರ್ಟಿಂದ ಕೇಂದ್ರದ ಜೊತೆನೂ ಕೂಡ ಸಾಕಷ್ಟು ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. 1994 ಬ್ಯಾಚ್ನ ಹಿರಿಯ ದಕ್ಷ ಅಧಿಕಾರಿ ಅಂಜುಮ್ ಪರ್ವೇಜ್ ಅವರು. ಇನ್ನೊಂದು ಜೊತೆ ಪ್ರಮುಖವಾಗಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿರುವಂತಹ ಉಮಾ ಮಹದೇವನ್ ಇವರು ಕೂಡ ಇಲ್ಲಿ ಸಪೋರ್ಟ್ ಸಿಕ್ಕಿರೋದ್ರಿಂದ ಇವತ್ತು ಪ್ರಿಯಾಂಕ್ ಖರ್ಗೆ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಸೆಲ್ವಕುಮಾರ್ 97 ಬ್ಯಾಚ್ನ ಹಿರಿಯ ದಕ್ಷ ಅಧಿಕಾರಿ. ಮೂಲಸೌಕರ್ಯ ಇಲಾಖೆಯಲ್ಲೂ ಕೂಡ ದಕ್ಷ ಅಧಿಕಾರಿಗಳು ಸಾಥನ್ನು ಕೊಟ್ಟಿದ್ದಾರೆ ಎಂ ಬಿ ಪಾಟೀಲ್ಗೆ. ಎಂ ಬಿ ಪಾಟೀಲ್ ಅವರ ಸಾಧನೆಗೂ ಕೂಡ ಅವರ ಹಿಂದೆ ಅವರ ಇಲಾಖೆ ಅಧಿಕಾರಿಗಳು ಸಪೋರ್ಟ್ ಕೊಟ್ಟಿದ್ದಾರೆ. ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಡಾಕ್ಟರ್ ಸೆಲ್ವಕುಮಾರ್ 1997 ಬ್ಯಾಚ್ನ ಹಿರಿಯ ದಕ್ಷ ಅಧಿಕಾರಿಯಾಗಿದ್ದಾರೆ ಸೆಲ್ವಕುಮಾರ್. ಸೆಲ್ವಕುಮಾರ್ ಅವರು ಕೊಟ್ಟಿರುವಂಥ ಸಾಥ್ನಿಂದ ಎಂ ಬಿ ಪಾಟೀಲ್ ಅವರು ಇವತ್ತು ತಮ್ಮ ಸಾಧಕ ಬಾಧಕಗಳ ಮಾರ್ಕ್ಸ್ ಕಾರ್ಡಲ್ಲಿ ಫಸ್ಟ್ ಕ್ಲಾಸ್ ಪಡ್ಕೊಂಡಿದ್ದಾರೆ. ಎಂ ಬಿ ಪಾಟೀಲ್ ಇಲಾಖೆಯಲ್ಲಿ ಸಕ್ಸಸ್ಗೆ ಈ ಅಧಿಕಾರಿಗಳೇ ಕಾರಣ. ಈಗೇನು ನಾವು ಹೇಳ್ದಲ್ಲ ಸೆಲ್ವಕುಮಾರ್, ಡಾಕ್ಟರ್ ಸೆಲ್ವಕುಮಾರ್, ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಡಾಕ್ಟರ್ ಸೆಲ್ವಕುಮಾರ್ 1997 ಬ್ಯಾಚ್ನ ಹಿರಿಯ ದಕ್ಷ ಅಧಿಕಾರಿಯಾಗಿದ್ದಾರೆ. ಇವರ ಸಪೋರ್ಟ್ನಿಂದ ಇವತ್ತು ಎಂ ಬಿ ಪಾಟೀಲ್ ಅವರು ಈ ಒಂದು ವರ್ಷದ ಸಾಧನೆ ನಾವು ಇವಾಗೇನು ತೋರಿಸ್ತಾ ಇದ್ದೀವಲ್ಲ ಇದರಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಎಂ ಬಿ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಅವರಿಗೂ ಸಪೋರ್ಟ್ ಸಿಕ್ತು ಅಧಿಕಾರಿಗಳಿಂದ. ಅದೇ ರೀತಿಯಲ್ಲಿ ಎಂ ಬಿ ಪಾಟೀಲ್ ಅವರಿಗೂ ಕೂಡ ಅವರದೇ ಇಲಾಖೆಯ ಅಧಿಕಾರಿಗಳು ಅವರಿಗೆ ಸಪೋರ್ಟ್ ಕೊಟ್ಟಿರೋದ್ರಿಂದ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಸಿಕ್ಕಿರುವ ಅನುದಾನವನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿಕ್ಕೆ ಹೇಗೆ ಬಳಸ್ಕೊಳ್ಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಅವರ ಅಧಿಕಾರಿಗಳು ಕೊಟ್ಟಿದ್ದರು. ಅದರಲ್ಲಿ ಡಾಕ್ಟರ್ ಸೆಲ್ವಕುಮಾರ್
ಕೈಗಾರಿಕೆ ಇಲಾಖೆಯ ಪ್ರಥಮ ಕಾರ್ಯದರ್ಶಿಯಾಗಿರುವಂತಹ ಸಿಲ್ವಾ ಕುಮಾರ್ ಇವರು 97ನೇ ಬ್ಯಾಚ್ನ ಹಿರಿಯ ದಕ್ಷ ಅಧಿಕಾರಿಯಾಗಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಆಯಿತು. ಎರಡು ಸಾವಿರದ 2023 ಮೇ 20ನೇ ತಾರೀಕು ಕಾಂಗ್ರೆಸ್ ಸರ್ಕಾರ ಸುಮಾರು 135 ಶಾಸಕರನ್ನು ಒಳಗೊಂಡಂತಹ ಒಂದು ಸುಭದ್ರ ಸರ್ಕಾರ ರಚನೆಯಾಯಿತು. ರಚನೆ ಆಗುವ ಜೊತೆ ಜೊತೆಗೇನೆ ಗ್ಯಾರಂಟಿಗಳನ್ನೂ ಘೋಷಣೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಜೊತೆಗೆ DCM DK ಶಿವಕುಮಾರ್ ಅವರು ಕೊಟ್ಟಿರುವ ಮಾತೇನು ಕೊಟ್ಟಿದ್ರಲ್ಲ ಜನತೆಗೆ, ಅದನ್ನು ಕೂಡ ಈಗ ಈಡೇರಿಸಿದ್ದಾರೆ. ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಸಿದ್ದರಾಮಯ್ಯನವರು ಇರ್ಬೋದು, DCM DK ಶಿವಕುಮಾರ್ ಇರ್ಬೋದು, ಅಥವಾ ಕಾಂಗ್ರೆಸ್ನ ಬಹುತೇಕ ಘಟಾನುಘಟಿ ನಾಯಕರು ಹೇಳ್ತಾನೇ ಇದ್ದಾರೆ, ಈಗಲೂ ಹೇಳ್ತಾರೆ, ಬಹುಶಃ ಮುಂದೆನೂ ಕೂಡ ಹೇಳಬಹುದೇನೋ. ಒಟ್ಟಿನಲ್ಲಿ ನುಡಿದಂತೆ ನಡೆದಿದ್ದೇವೆ ಅನ್ನುವಂತಹ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ. ಈ 5 ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಸರ್ಕಾರ ರಚನೆ ಆಯಿತು. ಆದರೆ ಗ್ಯಾರಂಟಿ